ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಹಿಂದೆ ಬಿಎಸ್ಆರ್ ಕಾಂಗ್ರೆಸ್ ಅಲ್ಲಿ ಗೆದ್ದಿದ್ರು ಲಾಸ್ಟ್ ಟೈಮ್ ಬಿಜೆಪಿ ಗೆದ್ರು ಈ ಬಾರಿ ಮತ್ತೆ ಬಿಜೆಪಿ ಟಿಕೆಟ್ ಅವ್ರಿಗೆ ಇತ್ತಲಾ ಕಡೆ ಅವರ ವಿರುದ್ಧವಾಗಿ ಕಾಂಗ್ರೆಸ್ ನಲ್ಲಿ ಮಹೇಶ್ ಚೊಮ್ಮಣ್ಣನ್ ಅವರು ಅಮಿತ್ ಶಾಮ್ ಘಾಟ್ಗೆ ಏನು ಖರ್ಗೆ ಟೀಮು ಸಿದ್ದು ಟೀಮ್ ಅಂತ ಲೆಕ್ಕಾಚಾರ ಆಯಿತು ಲಕ್ಷ್ಮಿ ಹೆಬ್ಬಾಳ್ಕರ್ ಟೀಮ್ ಈ ಎಲ್ಲಾ ಟೀಮ್ ಗಳು ಒಂದಾಗಿ ಚುನಾವಣೆ ಈಗ ಹೆಂಗಾಗುತ್ತೆ ಅಂದ್ರೆ ಇಂಡಿಯಾ ಟೀಮ್ ಎರಡು ಟೀಮ್ ಬಂದು ಇದು ಅಪೋಸಿಟ್ ಪಾಕಿಸ್ತಾನ ಇಲ್ಲಿ ಎಲ್ಲರೂ ಒಟ್ಟಾಗಿ ಕಾಂಗ್ರೆಸ್ನವರು ಚುನಾವಣೆಯನ್ನ ಮಾಡಿದರೆ ರಾಜೀವ್ ಗೆಲ್ಲಕ್ ಸಾಧ್ಯ ಇಲ್ಲ ಹ್ಮ್ ಅಂತ ಒಟ್ಟಾಗಿ ಮಾಡಿದರೆ ಅನ್ನೋದಿದೆಯಲ್ಲ ಮಾಡಿದ್ರೆ ದ್ರೆ ಇರುವ ಕಾರಣ ರಾಜೀವ್ ಒಂದ್ ಸ್ವಲ್ಪ ನಿರಾಳ ನಿರಾಳಿ ಪರವಾಗಿಲ್ಲ ಪಕ್ಷ ಮುಖ್ಯ ನಮ್ಗೆ ಅಧಿಕಾರ ಮುಖ್ಯ ಅಲ್ಲ ಅಂತ ಅಮಿತ್ ಶಾಮ್ ಘಾಟ್ಗೆ ಮಹೇಶ್ ಅವರು ಅನ್ಕಂಡ್ರೆ ಕೈ ಜೋಡಿಸಿ ಜೋಡೆತ್ತಿನ ರೀತಿ ಕೆಲಸ ಮಾಡಿದ್ರೆ ಕುಡಚಿಯಲ್ಲಿ ಕಾಂಗ್ರೆಸ್ ಬಾವುಟ ಆರುತ್ತೆ ರಾಜು ಕಷ್ಟ ಆಗುತ್ತೆ ಬಟ್ ಅದಿನ್ನೂ ಆಗ್ಲಿಲ್ವಲ್ಲ ಅದಕ್ಕೆ ರಾಜೀವ್ ರಾಜೀವ್ ರಹದಾರಿ ಆರಾಮಾಗಿದೆ ಇಲ್ಲ ರಾಜೀವ್ ಈ ಸರಿ ಗೆದ್ದು ಸರ್ಕಾರ ಬಂದ್ರೆ ಆಗ್ತಾರೆ ಹಣೆ ಬರ ಚೆನ್ನಾಗಿದ್ರೆ ಮನುಷ್ಯ ಡಿ ಸಿಎಂ ಆಗ್ತಾರೆ ಅವ್ರದೇ ಸರ್ಕಾರ ಬಿಜೆಪಿ ಸರ್ಕಾರ ಬಂದ್ರೆ ಮಿನಿಸ್ಟರ್ ಆಗ್ತಾರೆ ಯುಪಿ ಯುಪಿ ಮಾದರಿ ಅಂತಾರಲ್ಲ ಆ ತರ ಮಾದರಿ ಆದ್ರೆ ಡಿ ಸಿಎಂ ಆಗ್ತಾರೆ ಈ ಬಿಜೆಪಿಯವರು ಸಮ್ ಟೈಮ್ ವಿಚಿತ್ರ ಡಿಸಿಷನ್ ಅಲ್ಲ ಮಾಡ್ಲಿಲ್ಲ ರಾಮುಲು ಈ ಯಡಿಯೂರಪ್ಪ ಜಿದ್ದಿಗೆ ಬಿದ್ದು ಅಧಿಕಾರ ತಗೊಂಡಿಲ್ಲ ಜಿದ್ದಿಗೆ ಬಿದ್ದು ರಾಮುಲು ಅಧಿಕಾರಕ್ಕೆ ಯಾವತ್ತೂ ತಗೊಂಡಿಲ್ಲ ಆ ಸಮುದಾಯ ವಾಲ್ಮೀಕಿ ಸಮುದಾಯ ಜೊತೆಗಿದೆ ದೊಡ್ಡ ನಾಯಕ ಹ್ಮ್ ಹೋರಾಟಗಾರ ಅಲ್ಲ ರಾಮುಲು ರಾಮುಲು ನಾಯಕ ವಾಲ್ಮೀಕಿ ಸಮುದಾಯದ ಲೀಡರ್ ಆದ್ರೆ ಹೋರಾಟಗಾರ ಅಲ್ಲ ಹಿಡಿದು ತಕೋಬೇಕು ಅನ್ನೋ ಇದಿಲ್ಲ ಜಿದ್ದಿಲ್ಲ ಅವ್ರಿಗೆ ಬಟ್ ಇಲ್ಲಿ ಲಂಬಾಣಿ ಸಮುದಾಯ ರಾಜೀವ್ ರಾಜೀವ್ ಬಿಜೆಪಿ ಸರ್ ಗೆದ್ರೆ ಬಿಜೆಪಿ ಸರ್ಕಾರ ಬಂದ್ರೆ ಮಂತ್ರಿಯೂ ಆಯ್ತಾರೆ ಹಣೆ ಬರ ಚೆನ್ನಾಗಿದ್ರೆ ಡಿ ಸಿ ಎಂ ಆಗ್ತಾರೆ ಏನಾರ ಅತಿ ಹೆಚ್ಚಾಗಿ ಬರ್ಕಂಡಿದ್ರೆ ಸೇಮ್ ಹೋಗೋದೇನೋ ಸೇಮ್ ಆಗ್ತಾರೆ ನಾನು ಹೇಳ್ತಾರೆ ಬಿಜೆಪಿ ಅವ್ರ ಆಲೋಚನೆಗಳಿದೆಯಲ್ಲ ಗೊತ್ತಿಲ್ಲ ಅವ್ರು ಏನೇನ್ ಮಾಡ್ತಾರೆ ಹೆಂಗ್ ಬೇಕಾದ್ರು ತಿರುಗಿಸ್ತಾರ ಅವರು ಸಾಗ ಇದು ಕತೆ ಕುಡುಚಿನಲ್ಲಿ ಕರ್ನಾಟಕ ಟಿವಿ ಮಾರ್ಚ್ ಸರ್ವಿನಲ್ಲಿ ಬಿಜೆಪಿ ರಾಜೀವ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಕಾಂಗ್ರೆಸ್ನ ಅಮಿತ್ ಶಾಮ್ ಘಾಟ್ಗೆ ಮತ್ತೆ ಮಹೇಶ್ ಚಮ್ಮಣ್ಣನವರ ಒಟ್ಟಾಗಿ ಜೋಡೆತ್ತರ ರೀತಿ ಕೆಲಸ ಮಾಡಿದ್ರೆ ಕಾಂಗ್ರೆಸ್ನ ಗೆಲ್ಲಿಸಬಹುದು